ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ತುಮಕೂರಿನಿಂದಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಸದ್ಯದ ಬ್ರೇಕಿಂಗ್ ನ್ಯೂಸ್. ಇದಕ್ಕೆ ಎರಡು ಕಾರಣಗಳು ಕಂಡು ಬರ್ತಾ ಇದೆ. ಮುಖ್ಯವಾಗಿ ಯಾಕೆ ದೇವೇಗೌಡರು ತುಮಕೂರನ್ನೇ ಆಯ್ಕೆ ಮಾಡಿಕೊಂಡ್ರು ಅಂದ್ರೆ, ಒಂದು ಬೆಂಗಳೂರು ಉತ್ತರದಿಂದ ನಿಂತರೆ ಬೆಂಗಳೂರು ಉತ್ತರ ಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಶಾಸಕರು ಕೈ ಕೊಡಬಹುದು. ಮೊನ್ನೆ ಅಷ್ಟೇ ಈಗಾಗಲೇ ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು. ಸೊ ಅವರು ಕೈ ಕೊಡ್ತಾರೆ ಅಂತಕ್ಕಂಥದ್ದು ಒಂದು ಹೆದರಿಕೆ. ಎರಡನೇದು, ತುಮಕೂರಲ್ಲಿ ದೇವೇಗೌಡರು ನಿಲ್ಲಲಿಲ್ಲ ಅಂದರೆ ಆ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಕೊಡಿ ಅಂತ ಹೇಳಿದರು. ಅಕಸ್ಮಾತ್ ದೇವೇಗೌಡರು ನಿಂತರೆ ನಾವು ಒಪ್ಕೋತೀವಿ ಅಂತ ಪರಮೇಶ್ವರ್ ಆಗಲಿ ಮುದ್ದನಮೇಗೌಡರಾಗಲಿ ಹೇಳಿದರು. ಹಾಗಾಗಿ ಒಂದು ಕಡೆ ತುಮಕೂರನ್ನೂ ಉಳಿಸ್ಕೊಳ್ಬೇಕು, ಹಾಗಾಗಿ ತುಮಕೂರಿನಿಂದಲೇ ಸ್ಪರ್ಧೆ ಮಾಡಿಬಿಡೋಣ, ಅವಾಗ ಯಾರೂ ಕೂಡ ಅಬ್ಜೆಕ್ಟ್ ಮಾಡೋದಿಲ್ಲ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ದೇವೇಗೌಡರು ಬಂದಿದ್ದಾರೆ. ಹಾಗಾಗಿ ಈಗ ತುಮಕೂರಿನಿಂದಲೇ ಸ್ಪರ್ಧೆ ಮಾಡುವಂತಹ ನಿರ್ಧಾರಕ್ಕೆ ಮಾಜಿ ಪ್ರಧಾನಿಗಳು ಬಂದಿದ್ದಾರೆ. ಬೆಂಗಳೂರು ಉತ್ತರಕ್ಕೆ ಯಾವ ಅಭ್ಯರ್ಥಿಯನ್ನು ಹಾಕ್ತಾರೆ ಅಂತಕ್ಕಂಥದ್ದನ್ನು ಈಗ ಕಾದು ನೋಡಬೇಕು. ಬೆಂಗಳೂರು ಉತ್ತರವನ್ನು ಹೊರತುಪಡಿಸಿ ಈಗ ತುಮಕೂರಿನತ್ತ ದೇವೇಗೌಡರು ಚಿತ್ತ ಹರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ದೇವೇಗೌಡರು ತುಮಕೂರಿನತ್ತ ಚಿತ್ತ ಹರಿಸೋದಕ್ಕೆ ಪ್ರಮುಖವಾದ ಅಂಶಗಳೇನು? ಪ್ರಮುಖವಾಗಿ ಅರವಿಂದ್ ದೇವೇಗೌಡರು ಕೊನೆ ಗಳಿಗೆಯಲ್ಲಿ ಹಾಸನದಿಂದನೇ ಸ್ಪರ್ಧೆ ಮಾಡ್ತಾರೆ ಅಂತ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆದ್ರೆ ಮೊಮ್ಮಗನಿಗಾಗಲೇ ಕ್ಷೇತ್ರ ಬಿಟ್ಕೊಟ್ಟಿರೋದ್ರಿಂದ ಅದನ್ನ ಆ ನಿರ್ಧಾರವನ್ನ ಬದಲಾವಣೆ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ತುಮಕೂರಿ ಕಡೆ ಬರ್ತಿರುವಂತದ್ದು. ತುಮಕೂರಿಗೆ ಬರಲಿಕ್ಕೆ ಕಾರಣ ಪ್ರಮುಖವಾಗಿ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಹೆಚ್ಚು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಈಗಾಗಲೇ ಬಹಿರಂಗವಾಗಿ ಒಂದಿಷ್ಟು ಏನು ನಮಗೆ ಕೆಲಸಗಳು ಆಗ್ಬೇಕು ಅನ್ನುವಂಥದ್ದನ್ನ ಬಹಿರಂಗವಾಗಿ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ. ಒಂದ್ ಕಡೆ ಏನಾದ್ರೂ ಇದು ಸಮಸ್ಯೆ ಆದ್ರೆ ಕಾಂಗ್ರೆಸ್ ಶಾಸಕರು ನಮ್ಗೆ ಕೈ ಕೊಟ್ರೆ ದೇವೇಗೌಡರ ಗೆಲುವು ಕಷ್ಟ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ದೇವೇಗೌಡರು ಇದ್ದಾರೆ. ಸೊ ಹಾಗಾಗಿ ತುಮಕೂರಿನಲ್ಲಿ ಬಹುತೇಕ ಜೆಡಿಎಸ್ ನ ಶಾಸಕರೇ ಇರೋದ್ರಿಂದ ಆ ಒಂದು ತುಮಕೂರೇ ನನಗೆ ಸೇಫ್ ಅನ್ನುವಂತಹ ನಿರ್ಧಾರವನ್ನ ದೇವೇಗೌಡರು ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ದೇವೇಗೌಡರು ತುಮಕೂರಿಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಪಕ್ಕ ಆಗಿದೆ. ಅದ್ರ ಜೊತೆ ಜೊತೆಗೆ ಒಂದ್ ವೇಳೆ ದೇವೇಗೌಡರು ಸ್ಪರ್ಧೆ ಮಾಡ್ಲಿಲ್ಲ ಅಂದಿದ್ರೆ ಅದನ್ನ ಕ್ಷೇತ್ರವನ್ನ ನಮಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಕಾಂಗ್ರೆಸ್ ಅವರು ಇಟ್ಟಿದ್ರು. ಸೊ ಆ ಹಿನ್ನೆಲೆಯಲ್ಲಿ ಕ್ಷೇತ್ರವನ್ನು ಬಿಟ್ಕೊಡ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ದೇವೇಗೌಡರು ಈಗ ತುಮಕೂರಿನಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಅರವಿಂದ್, ಇನ್ನು ಅಧಿಕೃತ ಘೋಷಣೆ ಒಂದು ಬಾಕಿ ಇದೆ ಅಂತ ಅನ್ಬೋದಾ ಹಾಗಾದ್ರೆ? ಹಾ ಹೌದು ಅರವಿಂದ್, ಅಧಿಕೃತ ಘೋಷಣೆ ಮಾತ್ರ ಬಾಕಿ. ಯಾಕಂತಂದ್ರೆ ಬೆಂಗಳೂರು ಉತ್ತರ ಮತ್ತೆ ತುಮಕೂರು ಎರಡೇ ಆಯ್ಕೆ ದೇವೇಗೌಡರಿಗೆ ಇದ್ದಿದ್ದು, ಈಗ ತುಮಕೂರಿನಲ್ಲಿ ಸೇಫರ್ ಅಂತ ಗೊತ್ತಾದಂತ ಸಂದರ್ಭದಲ್ಲಿ ದೇವೇಗೌಡರು ಇಲ್ಲೇ ನಿರ್ಧಾರ ಮಾಡಿದ್ದಾರೆ ಸ್ಪರ್ಧೆ ಮಾಡ್ಲಿಕ್ಕೆ. ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ದೇವೇಗೌಡರು ಆ ತುಮಕೂರಿನಿಂದ ಸ್ಪರ್ಧೆ ಮಾಡುವಂತದ್ದು ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅರವಿಂದ್. ಓಕೆ, ಇನ್ನು ಅಧಿಕೃತವಾಗಿ ಘೋಷಣೆ ಮಾಡ್ಬೇಕು, ಯಾಕಂದ್ರೆ ಈಗಾಗಲೇ ಅಧಿಸೂಚನೆ ಆಗೋಗಿರೋದ್ರಿಂದ ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ. ಅಭ್ಯರ್ಥಿ ಘೋಷಣೆ ಆಗಬೇಕು, ನಾಮಿನೇಷನ್ ಫೈಲ್ ಮಾಡಬೇಕು. ಸೊ ಇನ್ನು ತುಂಬಾ ಡಿಲೇ ಮಾಡ್ಲಿಕ್ಕಿಲ್ಲ ಅಂತ? ಖಂಡಿತವಾಗ್ಲು, ಇವತ್ತಿಂದ ಫಸ್ಟ್ ಹಂತದ ಚುನಾವಣೆಗೆ ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಆರಂಭ ಆಗಿದೆ ಅರವಿಂದ್. ಹಾಗಾಗಿ ಆದಷ್ಟು ಬೇಗ, ನೀವ್ ಹೇಳದಾಗೆ ಚುನಾವಣಾ ಪ್ರಚಾರದ ವಿಚಾರಗಳು ಎಲ್ಲವೂ ಕೂಡ ಇರುತ್ತದೆ. ಸೊ ಹಾಗಾಗಿ ಅವರು ನಿರ್ಧಾರವನ್ನ ಘೋಷಣೆ ಮಾಡಬೇಕು. ಬಹುಶಃ ಇಂದು ಸಂಜೆ ಒಳಗಡೆ ಘೋಷಣೆ ಮಾಡ್ತಾರೆ ಅನ್ನುವಂತಹ ಮೂಲಗಳು ಜೆಡಿಎಸ್ ಮೂಲಗಳಿಂದ ಮಾಹಿತಿ ಬಂದಿದ್ದಾವೆ. ಇವತ್ತು ತಪ್ಪಿದ್ರೆ ನಾಳೆ 100% ಆಗಿ ಅವರು ಘೋಷಣೆ ಮಾಡಲಿದ್ದಾರೆ. ಶ್ರೀನಿವಾಸ್, ಥ್ಯಾಂಕ್ ಯು. ಇನ್ನು ತಾವೀಗ ನೋಡ್ತಾ ಇದ್ದೀರಾ ತುಮಕೂರಿನ ಲೋಕಸಭಾ ಎಲೆಕ್ಷನ್ 2014 ರಿಸಲ್ಟ್ ಏನಾಗಿತ್ತು ಅಂತನ್ಬಿಟ್ಟು. ಮುದ್ದಹನುಮೇಗೌಡರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಆಗಿದ್ರು, 429,868 ಮತಗಳನ್ನು ಗಳಿಸಿ ಅವರು ಜಯಶಾಲಿ ಆಗಿದ್ರು. ಆದರೆ ಇವರಿಗೆ ತೀವ್ರ ಪೈಪೋಟಿಯನ್ನು ಕೊಟ್ಟಂಥವರು ಬಿಜೆಪಿಯವರು, ಜಿ ಎಸ್ ಬಸವರಾಜು 355,827 ಮತಗಳನ್ನು ಅವರು ಪಡ್ಕೊಂಡಿದ್ರು. ಕೃಷ್ಣಪ್ಪ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದರು, ಎ ಕೃಷ್ಣಪ್ಪ ಅವರು, ಇವರು 258,683 ಮತಗಳನ್ನು ಪಡ್ಕೊಂಡಿದ್ರು. ಅಂದರೆ ಲೆಕ್ಕಾಚಾರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಮತಗಳನ್ನು ಈಗ ಕ್ರೋಢೀಕರಿಸಿದರೆ ಹತ್ತತ್ರ 700,000 ಓಟ್ಗಳಾಗ್ಬಿಡುತ್ತೆ. ಹಾಗಾಗಿ ದೇವೇಗೌಡರ ಒಂದು ಗೆಲುವು ಸುಲಭ ಅಂತಕ್ಕಂಥದ್ದು. ಸೊ ಹಾಗಾಗಿ ದೇವೇಗೌಡರು ಈಗ ತುಮಕೂರಿನ